ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅನುಪಾತ ಮತ್ತು ಸಮಾನುಪಾತ ಈಗಾಗಲೇ ನಾವು ಒಂದು ಚಾಪ್ಟರ್ ಮಾಡಿದ್ದೀನಿ. ಅದರಲ್ಲಿ ಯಾವ ಥರ ಕ್ವೆಶನ್ಸ್ ನಾನು ಒಂದು ಹೇಳಿದಲ್ಲಪ್ಪ ಅಂದರೆ ಎ ಅನುಪಾತ್, ಬಿ ಅನುಪಾತ್, ಸಿ ಅನುಪಾತ್, ಡಿ, ಈ ನಾಲ್ಕು ಇದ್ದಾಗ ರೇಷಿಯೋ ನಾಲ್ಕು ಥರ ಇದ್ದಾಗ ಯಾವ ಥರ ಮಾಡ್ಬೇಕಂಥೇಳಿ ನಾನು ಒಂದು ಹೇಳಿದ್ದಲ್ಲ. ಅದಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರು, ಸರ್ ಇದು ಈ ಥರ ನಾಲ್ಕು ಇದ್ದಾಗ ಯಾವ ಥರ ಮಾಡಬೇಕು ಅಂತೇಳಿ. ನಾನು ಈಗಾಗಲೇ ಫುಲ್ ಒಂದು ವಿಡಿಯೋ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿರಿ. ಇದು ಒಂದೇ ವಿಡಿಯೋ, ಇದು ಒಂದೇ ಈ ಥರ ರೇಷಿಯೋ ಇದ್ದಾಗ ಒಂದೇ ಹೇಳಿದ್ದಲ್ಲ, ಅಲ್ಲಿ ಉಳ್ಕಿದ ಎಲ್ಲ ಥರ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ರಿ. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಕ್ವೆಶನ್ ಕೇಳಿದ್ದಕ್ಕೆ ಇದ್ರ ಮುನ್ನಲ್ಲಿ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಇವಾಗ ನೋಡ್ರಿ ಯಾವ ಥರ ಕ್ವೆಶನ್ ಇರ್ತವೆ ಇದರಲ್ಲಿ. ಎ ಎನ್ ಪಾತ್ ಬಿ ಈಸ್ಕ್ವಲ್ ಟು 1:3, ಬಿ ಎನ್ ಪಾತ್ ಸಿ ಈಸ್ಕ್ವಲ್ ಟು 2:5, ಸಿ ಎನ್ ಪಾತ್ ಡಿ ಈಸ್ಕ್ವಲ್ ಟು 2:3 ಅಂತೇಳಿ ಇರ್ತೈತಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಎನ್ ಪಾತ್, ಬಿ ಎನ್ ಪಾತ್, ಸಿ ಎನ್ ಪಾತ್, ಡಿ, ಈ ವ್ಯಾಲ್ಯೂಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈ ಥರ ಇದ್ದಾಗ ನಾಲ್ಕು ಇದ್ದಾಗ ಯಾವ ಥರ ಮಾಡ್ಬೇಕು ಅಂತೇಳಿ ನನಗೆ ಅವರು ಕ್ವೆಶನ್ ಕೇಳಿದರು. ಏನಿಲ್ಲ, ಸಿಂಪಲ್ಲಾಗಿ ನೋಡಿರಿ ಈ ಥರ ಬರ್ಕೋಬೇಕು. ಈಗ ನೀವು ಎ ಅನುಪಾತ್ ಬಿ ಈಸ್ಕ್ವಲ್ ಟು ಎಷ್ಟು ಇದೆ ರೀ, 1:3 ಇದೆ. ಓಕೆ, ಇನ್ ನೆಕ್ಸ್ಟ್ ಬಿ ಅನುಪಾತ್ ಸಿ ಎಷ್ಟಿದೆ, ಬಿ ಅನುಪಾತ್ ಸಿ ಈಸ್ಕ್ವಲ್ ಟು ಎಷ್ಟಿದೆ, 2:5 ಇದೆ. ಇದೇ ಥರ ಬರ್ಕೋಬೇಕು. ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಥರ ಮಾಡ್ಬೇಕು ಅಂತೇಳಿ, ಎ ಅನುಪಾತ್ ಬಿ ಅನುಪಾತ್ ಸಿ ಇದ್ದಾಗ. ಬಟ್ ಇದು ನಾಲ್ಕು ಇದೆಯಲ್ಲ, ಅದಕ್ಕೆ ಈ ಥರ ಬರ್ಕೋರಿ. ಇನ್ನು ಸಿ ಅನುಪಾತ್ ಡಿ ಅದು ಎಷ್ಟಿದೆ, 2:3 ಇದೆ. ಓಕೆ, ಈ ಥರ ಇದ್ದಾಗ ನಾವು ಯಾವ ಥರ ಮಾಡಬೇಕು ನೋಡಿರಿ. ಸಿಂಪಲ್ಲಾಗಿ ಈಗ ನಾವು ಕಂಡುಹಿಡಿಬೇಕಾಗಿದ್ದೇನು, ಎ ಅನುಪಾತ್, ಬಿ ಅನುಪಾತ್, ಸಿ ಅನುಪಾತ್, ಡಿ ಎಲ್ಲ. ಈಗ ನೋಡಿರಿ ಎ ಅನುಪಾತ್, ಬಿ ಅನುಪಾತ್, ಸಿನ ಈ ರೋನ ಡೈರೆಕ್ಟ್ ಗುಣಿಸ್ಬೇಕು. 1 2 2 2 4 ಇದು ಎಷ್ಟು ಬಂತು, ಇದು ಎ ಬಂತು. ಓಕೆ, ಇನ್ನು ಬಿ ಕಂಡುಹಿಡಿಬೇಕಂದ್ರೆ ಏನು ಮಾಡ್ಬೇಕು ರೀ ನೋಡಿರಿ, ಇಲ್ಲಿ ನೋಡಿರಿ 3 6 ಈ ಥರ 3 6 6 12 ಬಿ ಎಷ್ಟು ರೀ, 12. ಇನ್ನು ಸಿ ಕಂಡುಹಿಡಬೇಕು ನೋಡಿರಿ, ಈಗ ಬರ್ಬೇಕು ಇನ್ನು 3 5 15 ಇಲ್ಲಿ ನೋಡಿರಿ 15 30 ಈ ಥರ ಬರ್ಬೇಕು, 3 5 15 15 30 ಸಿ ಎಷ್ಟು, 30. ಇನ್ನು ಡಿ ಈ ರೋ ಇಲ್ಲಿ ಫಸ್ಟ್ ರೋ ಈ ಥರ ಬರ್ತಿತ್ತಲ್ಲ, ಲಾಸ್ಟ್ ರೋನು ಈ ಥರ ಮಾಡಿಬಿಡ್ಬೇಕು. ಇಲ್ಲಿ 3 5 15 15 3 45. ಓಕೆ, ಎ ಅನುಪಾತ್ ಬಿ ಅನುಪಾತ್ ಸಿ ಎಷ್ಟಪ್ಪ ಅಂದ್ರೆ ಎ 4 ಪಾಲ, ಬಿ 12 ಪಾಲ, ಸಿ 30, ಡಿ 45 ಪಾಲ. ಎ ಅನುಪಾತ್ ಬಿ ಅನುಪಾತ್ ಸಿ ಅನುಪಾತ್ ಡಿ ನಾಲ್ಕು ಇದ್ದಾಗ ಈ ಥರ ಮಾಡಬೇಕು. ಆ ಹಿಂದಿನ ವಿಡಿಯೋದಲ್ಲಿ ಈ 4 ಇದ್ದಾಗ ನಾನು ಈ ಥರ ಹೇಳಿದಿಲ್ಲ, ಅದೊಂದು ಮಿಸ್ ಆಗಿತ್ತು. ಅದಕ್ಕೋಸ್ಕರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರೆ ನನಗೆ, ಸರ್ 4 ಇದ್ದಾಗ ಯಾವ ಥರ ಮಾಡ್ಬೇಕಂತೀರಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಈಗಾಗಲೇ ಎಲ್ಲ ವಿಡಿಯೋನ ಅನುಪಾತ ಮತ್ತು ಸಮಾನುಪಾತ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕ್ತೀನಿ, ಅದನ್ನು ಫುಲ್ ನೋಡಿರಿ. ಇನ್ನು ನೆಕ್ಸ್ಟ್ ಈಗ 4 ಕಂಡುಹಿಡಿದಾಯಿತು, ಇನ್ನು ನಡು ಇದ್ರಾಗ ಮತ್ತು ಎ ಅನುಪಾತ ಬಿ ಅಷ್ಟೇ ಕೇಳಿದರು, ಬಿ ಅಥವಾ ಸಿ ಕೇಳಿದರು, ಅಥವಾ ಎ ಅಥವಾ ಡಿ ಕೇಳಿದರು, ಯಾವುದೇ ಕೇಳಲಿ ನಾವು ಯಾವ ಥರ ಮಾಡಬೇಕು ಇದು ನೋಡಿರಿ. ನೆಕ್ಸ್ಟ್ ಕ್ವೆಶನಲ್ಲಿ ಎ ಅನುಪಾತ ಬಿ ಈಸ್ಕ್ವಲ್ ಟು ಎಷ್ಟಿದೆ, 8:15 ಇದೆ, ಬಿ ಅನುಪಾತ ಸಿದಲ್ಲಿ 5:8 ಇದೆ, ಸಿ ಅನುಪಾತ ಡಿ ಎದಲ್ಲಿ ಎಷ್ಟಿದೆ, 4:5 ಇದೆ. ದೆನ್ ದ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅನುಪಾತ್ ಡಿ, ಎ ಮತ್ತು ಡಿ ಅಷ್ಟೇ ನಮಗೆ ಕಂಡುಹಿಡಿ ಅಂತ ಹೇಳಿದ್ದಾರೆ ಅವರು. ಉಳ್ಕಿದ್ದು ನಾವು ಏನು ಮಾಡಬಾರ್ದು, ಅವಾಗ ಏನು ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿರಿ ಬರ್ಕೊಂಬಿಡ್ರಿ, ಎ ಅನುಪಾತ್ ಬಿ ಈಸ್ಕ್ವಲ್ ಟು ಎಷ್ಟಿದೆ ರೀ, 8:15 ಇದೆಯಾ, ಎಸ್. ಇನ್ನು ನೆಕ್ಸ್ಟ್ ನೋಡಿರಿ ಬಿ ಅನುಪಾತ್ ಸಿ ಎಷ್ಟಿದೆ, ಬಿ ಅನುಪಾತ್ ಸಿ ಎಷ್ಟಿದೆ, 5:8 ಇದೆ. ಇನ್ನು ನೆಕ್ಸ್ಟ್ ಸಿ ಅನುಪಾತ್ ಡಿ ಎಷ್ಟಿದೆ, 4:5 ಇದೆ. ನಮ್ಗೆ ಕೇಳಿದ್ದೇನು ಎ ಅನುಪಾತ್ ಡಿ ಅಷ್ಟೇ ಕಂಡುಹಿಡಿ ಅಂತ ಹೇಳ್ಯಾರ. ಇಲ್ಲಿ ಫಸ್ಟ್ ಎ ವ್ಯಾಲ್ಯೂ ಕಂಡುಹಿಡಬೇಕು, ನೆಕ್ಸ್ಟ್ ಲಾಸ್ಟ್ಗೆ ಡಿ ವ್ಯಾಲ್ಯೂ ಕಂಡುಹಿಡಬೇಕು. ಎ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಏನು ಮಾಡಿ ಅಂತೇಳಿ ನಾನು ಈ ಫಸ್ಟ್ ರೋನ ಗುಣಿಸ್ಬೇಕಂತೇಳಿನಿ ನೋಡಿರಿ. 8 ಇಲ್ಲೇ 40, 40 4 160. ಈಗ ಮಲ್ಟಿಪ್ಲಿಕೇಷನ್ ಟ್ರಿಕ್ಸ್ನ ಹೇಳ್ತೀನಿ ನೆಕ್ಸ್ಟು, ಅದು ನೋಡಿರಿ. ಇಲ್ಲಾಂದ್ರೆ ಈಗಾಗಲೇ ಒಂದಿಷ್ಟು ಹೇಳಿದ್ದೀನಿ ಅವೆಲ್ಲವುಗಳು ನೋಡಿರಿ.
ಇನ್ನು ಡಿ ವ್ಯಾಲ್ಯೂ ನೋಡ್ರಿ, 15 ಇಲ್ಲಿ 75 ಅಥವಾ 15 ಆ್ಯಂಡ್ 120, 120 ಇಂಟು 5 ಮಾಡಿರಿ ಎಷ್ಟು ಬರ್ತೈತೆ ರೀ, 600 ಬರ್ತೈತೆ. 600 ಮಲ್ಟಿ ಕ್ವಶನ್ಸ್ ನೀವು ಮಾಡಿ ನೋಡ್ರಿ ಬೇಕಾದ್ರೆ. ಈಗ ಈ ಅನುಪಾತ ಡಿ ನಮ್ಮ ಕಣ್ಣು ಹಿಡಿ ಅಂದಾರಲ್ಲ, ಇವ್ರನ್ನ ಇಷ್ಟೇ ಇಟ್ಟರು ನಡೀತೈತಿ, ಬಟ್ ಆಪ್ಷನ್ಸ್ನಲ್ಲಿ ನಮ್ಗೆ ಕಡಿತ ಹೊಡೆದಿಟ್ಟಿರ್ತಾರೆ, ಅಲ್ಲಿ ಸಿಂಪ್ಲಿಫಿಕೇಶನ್ಸ್ ಮಾಡಿಟ್ಟಿರ್ತಾರೆ. ನೀವು ಸಿಂಪ್ಲಿಫಿಕೇಶನ್ಸ್ ಮಾಡಿಬಿಡ್ರಿ, ಈ ಜೀರೋ ಕ್ಯಾನ್ಸಲೇಷನ್ ಮಾಡ್ಕೋರಿ. ನೋಡಿರಿ, 4 4 16, 15 4 60 ಅಂತಿರ್ತಿರಲ್ಲ ನೋಡಿರಿ, 4:15, 4:15. ಈ ಥರ ಆನ್ಸರ್ಸ್ಗಳು ಮಾಡ್ತಿರ್ತವೆ ಇಲ್ಲಿ, ಅದೇ ಥರ ಕೊಟ್ಟಿರ್ತಾರೆ. ನಮ್ಗೆ ಕೇಳಿದ್ದೇನು ಈ ಅನುಪಾತ ಡಿ, ಇಲ್ಲಿ ನಾವು ಬಿ ಕಂಡು ಹಿಡಿಬೇಕು ಅನ್ನೋದು, ಸಿ ಕಂಡು ಹಿಡಿಬೇಕು ಅನ್ನೋದು ನಮಗೆ ಇಲ್ಲಿ ಕೇಳೇಯಿಲ್ಲ. ಅವರು ಡೈರೆಕ್ಟ್ ಏನು ಕೇಳ್ಯಾರ, ಈ ಅನುಪಾತ ಡಿ. ಇಲ್ಲಿ ನಿಮ್ಗೆ ಇದೇನಾ ಎ ಮತ್ತು ಎ ಮತ್ತು ಸಿ ಕಂಡು ಹಿಡಿಯೋದಂದ್ರೆ ಎ ಇಲ್ಲಿ ಕಂಡು ಹಿಡ್ಕೊಂಡಿರ್ತೀರಿ, ಸಿ ಕಂಡು ಹಿಡಿಬೇಕಂದ್ರೆ 15 8, 120 124 ಈ ಥರ ಗುಣಿಸ್ಕೇಶಂತ್ರ ಎರಡು ಎಷ್ಟು ಬರ್ತವೆ ನೀವು ಅಷ್ಟು ಹೇಳ್ಬೋದಿತ್ತು. ಇದೇ ಪ್ರಾಬ್ಲಮ್ನಲ್ಲಿ ನೀವು ಕಂಡು ಹಿಡಿದ್ರೆ ನಾನು ಕಳಿಸಿರ್ಬೇಕಾದ್ರೆ ಈ ಅನುಪಾತ ಸಿ ಕಂಡು ಹಿಡೀರಿ ಮತ್ತು ಈ ಅನುಪಾತ ಬಿ ಕಂಡು ಹಿಡಿಯಿರಿ ಬರೀ. ಓಕೆ, ಮತ್ತು ಬಿ ಅನುಪಾತ ಡಿ ಕಂಡು ಹಿಡೀರಿ. ಕಂಡು ಹಿಡಿದು ನೀವೇ ಪ್ರಾಕ್ಟೀಸ್ ಮಾಡಿರಿ, ಎಲ್ಲ ಕ್ವಶನ್ಸ್ಗಳು ಹೇಳೋದಕ್ಕಿಂತ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈಸಿ ಅನಿಸುತ್ತೆ. ಇಲ್ಲಿಕ್ಕಪ್ಪ ಅಂದರೆ ಸುಮ್ಮನೆ ಕ್ವಶನ್ಸ್ಗಳನ್ನ ಹೆಚ್ಚಿಗೆ ತೊಗೊಂಡು ಮಾಡ್ಬೋದು, ನಿಮಗೂ ಟೈಮ್ ಅಷ್ಟೇ, ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಓಕೆ, ಇದು ಒಂದು ಕ್ವಶನ್ಸ್ಗಳನ್ನ ಹೇಳಿದ್ದಿಲ್ಲ, ಅದರಲ್ಲಿ ಉಳಿಕಿದೆಲ್ಲ ಹೇಳಿದ್ದೀನಿ. ಒಂದು ಸತ ನೋಡ್ಕೊಡ್ರಿ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಫಸ್ಟ್ ಟೈಮ್ ಯಾರು ನೋಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.